ಇವತ್ತಿನ ದಿವಸ ತಾಲೂಕು ಪಂಚಾಯತಿ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಚೇಪಲ್ಲಿ ಕ್ಷೇತ್ರ, ಈ ಎಲ್ಚೇಪಲ್ಲಿ ಕ್ಷೇತ್ರಕ್ಕೆ ಎರಡು ಗ್ರಾಮ ಪಂಚಾಯತಿಗೆ ಬರುತ್ತೆ, ಒಂದು ತಿಮರಾವತ್ತಳ್ಳಿ, ಎರಡನೇ ತೂಲುಪಲ್ಲಿ. ಎರಡೂ ಕ್ಷೇತ್ರದಲ್ಲಿ 10 ಜನ ದಿವ್ಯಾಂಗರು ಅಂದರೆ ಅಂಗವಿಕಲರು ಯಾರಿದ್ದಾರೋ ಅವರಿಗೆ ಅವರ ಜೀವನ ಉತ್ತಮ ಮಟ್ಟವನ್ನು ಪಡಿಸ್ಕೋಬೇಕು ಅಂತೇಳಿ ಈ ಕುರಿಗಳು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡೆ. ಇದು ಸರ್ಕಾರದಿಂದ ಬಂದಿರತಕ್ಕಂಥ ಅಮೌಂಟ್ ಅಂತಂದರೆ 55,000 ಅಂದರೆ ಒಂದು ವರ್ಷಕ್ಕೆ 17,000 ಬರುತ್ತೆ. ಆ ರೀತಿಯಾಗಿ ಇದು 3 ವರ್ಷದ್ದು. ನಾನೇನು ಮಾಡಿದೆ, ಇನ್ನೂ ನಾನೊಂದು 11,000 ರೂಪಾಯಿ ನನ್ನ ಕೈಯಿಂದ ಹಾಕಿ 66,000 ರೂಪಾಯಲ್ಲಿ ಕುರಿಗಳನ್ನ ಕೊಡಬೇಕು ಅಂತೇಳಿ ಮಾಡಿದ್ದೀನಿ. ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಉದಾಹರಣೆಗೆ ಈ ಹೆಣ್ಮಗು ಇದೆ, ಈ ಹೆಣ್ಮಗುಗೆ ಒಂದು ವರ್ಷಕ್ಕೆ ಒಂದು 5,000 ರೂಪಾಯಿ ಬಟ್ಟೆಗೆ ಅದಕ್ಕೆ ಖರ್ಚು ಬರುತ್ತೆ, ಮನೇಲಿ ಊಟ ಹಾಕಿದ್ರು ಸಹ. ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಇವಾಗ ಆ ಕುರಿಮರಿನ ಹುಡುಗಿ ಸಾಕ್ಕೊಂಡು ಮನೆ ಹತ್ರ ಹಂಗೋ ಹಿಂಗೋ ಸಾಕ್ಕೊಂಡಿದ್ದಾಗ ಒಂದು ತಿಂಗಳು ಇಲ್ಲ ಒಂದು 6 ತಿಂಗಳು ಆದಮೇಲೆ ಅದನ್ನು ಮಾರಿದ್ರೆ ಒಂದು 20,000 ಹೋಗ್ಬೋದು, ಇಲ್ಲ ಒಂದು ವರ್ಷಕ್ಕೆ ಮಾರಿದ್ರು 20,000 ಹೋಗ್ಬೋದು. ಆವಾಗ ಒಂದು 6,000 ರೂಪಾಯಿ ಹಂಗೆ ಉಳಿಸ್ಕೊಂಡು ಮಿಕ್ಕಿದ್ದು ಬಟ್ಟೆ ಗಿಟ್ಟೆ ಅಂತ ತಗೊಳ್ಳೋದು, ಪುನಃ ಇನ್ನೊಂದು ಮರಿ ತಗೊಂಡು ಸಾಕ್ಕೊಳ್ಳೋದು. ಈ ರೀತಿ ಮಾಡಲಿ ಅಂತ ನನ್ನ ಕ್ಷೇತ್ರದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಅಮೌಂಟ್ ಬಂದಿದೆ, ಅದನ್ನು ನಾನು ಇದೇ ರೀತಿಯಾಗಿ ಇನ್ನೊಂದು ಲಿಸ್ಟ್ ಮಾಡಿ ಇನ್ನೂ ಯಾರ್ಯಾರು ಇದ್ದಾರೋ ಅವ್ರಿಗೆ ಕೊಡಬೇಕು ಅಂತಿದ್ದೀನಿ. ಈಗ ನೀವೆಲ್ಲರೂ ಈಗೇನು ಅಂಗವಿಕಲರಿದ್ದೀರಾ, ಇದನ್ನು ಯಾರೇ ಆಗಲಿ ಕಟ್ ಮಾಡಿ ಕೊಯ್ಯೋದು ಬೇಡ, ಸಾಕೋಬೇಕು ಅಂತ ಹೇಳ್ತಾ ನೀವೆಲ್ಲರೂ ಚೆನ್ನಾಗಬೇಕು ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾವುದೋ ಡೆಸ್ಕೊಂಡ್ ನಿಮಗೆ ಗೊತ್ತಿಲ್ಲ ಪಂಚಾಯತಿ ತಾಲೂಕು ಪಂಚಾಯತಿ ಅನಿಲ್ ಬಂದಿತ್ತ ಕೋಟ ಇವತ್ತಿನ ದಿವಸ ತಾಲೂಕು ಪಂಚಾಯತಿಯ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಅವ್ರ ಬದುಕುವುದಕ್ಕೇನಾದರೂ ಒಂದು ಜೀವನೋಪಾಯಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡೆ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ 10 ಮಕ್ಕಳು ಅಂದರೆ ಮಕ್ಕಳು ದೊಡ್ಡವರು ಕೂಡ ಇರ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಅಂಥವ್ರಿಗೊಂದು ಕುರಿಮರಿನ ಕೊಡ್ತಾ ಇದ್ದೀನಿ. ಏನಂತಂದರೆ ನನ್ನ ಉದ್ದೇಶ, ಈಗ ಒಂದು ಕುರಿ ದುಡ್ಡು ಕೊಟ್ಟರೆ ಒಂದು 5,000 ರೂಪಾಯಿ ಕೊಟ್ಟರೆ ಖರ್ಚು ಮಾಡ್ಕೊಂಬಿಡ್ತಾರೆ, ಅದೇ ಒಂದು ಕುರಿಮರಿನ ಕೊಟ್ಟರೆ ಆ ಕುರಿಮರಿನ ಮನೆ ಹತ್ರ ಕಟ್ಟಾಕ್ಕೊಂಡು ಅವರು ಸೊಪ್ಪು ಅದು ಇದು ಹಾಕ್ಕೊಂಡು ಒಂದು 3-4-5 ತಿಂಗಳು ಸಾಕಿದ್ರೆ ಒಂದು 15,000 ಹೋಗುತ್ತೆ. 15,000 ಹೋದಾಗ ಒಂದು 10,000 ರೂಪಾಯಿ ಅವರು ಉಪಯೋಗಿಸ್ಕೊಂಡು ಇನ್ನೊಂದು 5,000-6,000 ಒಂದು ಕುರಿಮರಿನ ಪುನಃ ತಂದು ಕಟ್ಟಾಕ್ಕೋಬೋದು.
ಈ ವ್ಯವಸ್ಥೆ ಆಗಬೇಕು, ಅವರ ಜೀವನ ಅವ್ರನ್ನ ನಿರ್ಲಕ್ಷ್ಯ ಮಾಡಬಾರ್ದು ಸಮಾಜದಲ್ಲಿ ಅಂತೇಳಿ ಅವ್ರಿಗೊಂದು ಜೀವನೋಪಾಯ ಕಲ್ಪಿಸಬೇಕು ಅಂತ ಹೇಳಿಬಿಟ್ಟು ನನ್ನ ಕ್ಷೇತ್ರದಲ್ಲಿ ಇವತ್ತು 10 ಕುರಿಮರಿಯನ್ನು ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ ಭಾಳ ಪಾರದರ್ಶಕವಾಗಿ ಮಾಡಬೇಕು ಅಂತೇಳಿ ಚೀಟಿಗಳು ಬರೆದುಬಿಟ್ಟಿದ್ದೀನಿ. ಈಗ ಈ ಮಕ್ಕಳು ಅವ್ರು ಯಾವ ಕುರಿಗೆ ಕುರಿಗೆ ನಂಬರ್ ಬೇರೆ ಹಾಕಿರ್ತೀವಿ ಮನುಷ್ಯಕ್ಕೆ ಹುಟ್ಟಿದ್ಕೊಂಡು ಹೇಳೋರ್ನ ಅವ್ರು ಯಾರದು ಎತ್ಕೊಳ್ಳಿ ಎತ್ಕೊಂಡು ನಿಂಗೆ ಯಾವುದು ನೀವು ಎತ್ಕೊಂಡು ಎತ್ಕೊಡು ಅದೇನ ನಂಬರ್ ಸುಡಿ ಅನ್ನು ತಿಸ್ಕೊಂಬಪ್ಪ ನಾಲ್ಕನೇ ಕುರಿ ತಗೊಂಡ್ಬಪ್ಪ ಹಂಗೆ ಇವ್ರನ್ನ ಪೋಟ ಪಟ್ಲ ಪುಟ್ಟ ನಾಲ್ಕು ಆ ಕಿಟ್ಟಿಡದ ಸೌಡಮ್ಮ ಈ ರೀತಿ ಪಾರದರ್ಶಕವಾಗಿ ಕುರಿಮರಿಗಳನ್ನ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರು ದಿವ್ಯಾಂಗರು ಇದ್ದಾರೋ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಪ್ರತಿಯೊಂದು ಊರಿಗೂ ಒಂದು ಎರಡು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅದೇ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ಎಷ್ಟು ಜನ ಇದ್ದಾರೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಅವರೆಲ್ರಿಗೂ ಸಹಾಯ ಮಾಡಬೇಕು ಅಂತ ಉದ್ದೇಶ ಮಾಡಿಕೊಂಡಿದ್ದೀನಿ. ತಾಲೂಕು ಪಂಚಾಯತಿ ಮೆಂಬರ್ಸ್ಗೆ ನೀಲಕಂಠೇಗೌಡರು ಅವ್ರ ವತಿಯಿಂದ ಈ ಅಂಗವಿಕಲರಿಗೆ ಈ ದೂಲಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ವಿಲೇಜ್ನಲ್ಲೂ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೂಲಪಲ್ಲಿ ಗ್ರಾಮದ ಅನಿತಾ ಹ್ಯಾಂಡಿಕ್ಯಾಪ್ಡ್ ಇವನಿಗೆ ಒಂದು ಕುರಿಮರಿಯನ್ನು ಕುರಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಮೇಯಿಸ್ಕೊಂಡು ಅವರು ಅದರಲ್ಲಿ ಇನ್ನೂ ಜಾಸ್ತಿ ಇದು ಮಾಡಬೇಕಂತೇಳಿ ಅವರು ಹೇಳ್ತಾ ಇದ್ದಾರೆ. ಮಾಜಿ ಟಿ ಪಿ ಎಸ್ ಪ್ರೆಸಿಡೆಂಟ್ ನೀಲಕಂಠನ್ ಅವರು ಅವರು ಯಾರೇ ಆಗಲಿ ಇಷ್ಟವರೆಗೂ ಇಷ್ಟೇ ಆದ್ರೂ ಇಷ್ಟವರೆಗೂ ಯಾರು ಅಂಗವಿಕಲರಿಗೆ ಸಹಾಯ ಮಾಡಿಲ್ಲ, ಇವಾಗ ಮಾಡ್ತಾ ಇದ್ದಾರೆ. ಅವ್ರಿಗೆ ವಂದನೆಗಳನ್ನು ನಾನು ಅಂಗವಿಕಲರಾಗಿ ನನಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಊರಿಗೆಲ್ರಿಗೂ ಮಾಡಿದ್ದಾರೆ, ನಮ್ಮ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ನಾವು ಐನಾಗೆ ಸುಸ್ವಾಗತ. ಇದನ್ನು ಮೇಯಿಸ್ಕೊಂಡು ನಾವು ಉತ್ಪಾದನೆ ಮಾಡಿಕೊಂಡು ನಾವು ಒಂದು ಇದೊಂದು ಜೀವನ ಮಾಡ್ಕೊಳ್ತೀವಿ, ಜೀವನೋಪಾಯಕ್ಕಾಗಿ ಬಳಸ್ಕೊಳ್ತೀವಿ, ಜೀವನೋಪಾಯಕ್ಕಾಗಿ ಜಾಸ್ತಿ ಮಾಡ್ಕೊಳ್ತೀವಿ. ಒಂದರಿಂದ ನಾಲ್ಕು ಮಾಡಿ ನಾವು ಬೆಳೆಸ್ಕೊಂಡು ಇದು ಜೀವನ ಮಾಡಿ. ನೀಲಕಂಠ ಗೌಡನ ಬರ್ತಿಲ್ಲಿಚ್ಚಿನಲ್ಲೋ ದಾನಿ ಮೇಲೆ ಕೊನೆ ಮುಂದಕ್ಕೆ ರಾವಲ್ಲ ಮೀರು ಮನೆ ಸೆಲ್ಕೊಳ್ತಾ ಉಂಟಿದೆ ಅದನ್ನು ಚೆಪ್ಪಿ ಚಿನ್ನ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.